ಎಂಬುವಂತಹ ಸಂತೋಷದಿಂದ ನಾನಿದ್ದೇನೆ. ಈ ಒಂದು ಸುಸಂದರ್ಭ ಶತ್ರುಗಳಿಗೆ ಬರುವುದಕ್ಕೆ ಕಾರಣವಾಗುವುದು ಮತ್ತಾವುದಲ್ಲ. ರಾಮಾಶ್ವಮೇಧ ರಾವಣ ಕುಂಭಕರ್ಣಾದಿಗಳು ರಕ್ಕಸರಾದರೂ ದುಷ್ಟರಾದರೂ ಕೂಡ ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವರು. ಬ್ರಹ್ಮಹತ್ಯಾ ದೋಷಕ್ಕೆ ನಾನು ಒಳಗಾದೆ ಎನ್ನುವ ಹಾಗೆ ಅಣ್ಣನಾದಂತಹ ಶ್ರೀರಾಮಚಂದ್ರನ ಚಿಂತಿಸುವಾಗ ಗುರು ಹಿರಿಯರ ಆದೇಶವಾಯಿತು, ಅಶ್ವಮೇಧವನ್ನು ಮಾಡು ಎನ್ನುವ ಹಾಗೆ ಸರಯುವ ನದಿಯ ದಡದಲ್ಲಿ ವಿಶೇಷವಾದಂತಹ ಯಜ್ಞ ಮಂಟಪ ಸ್ಥಾಪಿತವಾದದ್ದು ಮಾತ್ರವಲ್ಲ, ಅಣ್ಣ ಯಾಗ ದೀಕ್ಷಿತರಾದ ಸಂರಕ್ಷಣಯುತವಾದಂತಹ ಕುದುರೆಯನ್ನು ಬರಮಾಡಿಸಿ ಶೃಂಗರಿಸಿ ಪಣ ನಿಖಿತವನ್ನು ಬಂಧಿಸಿ ಕುದುರೆಯ ರಕ್ಷಣೆಗೆ ಯಾರು ಹೋಗುವುದು ಎನ್ನುವ ಹಾಗೆ ಯೋಚಿಸಿದ ಕ್ಷಣ ಅಣ್ಣನ ಸನಿಹಕ್ಕೆ ನಾನು ಧಾವಿಸಿದೆ. ಅಣ್ಣ ನಿನ್ನ ಉಳಿದಂತಹ ಈರೂರು ತಮ್ಮಂದಿರಿಗೂ ನಿನ್ನ ಪೂರ್ಣ ಪ್ರಮಾಣದ ಸೇವಾ ಭಾಗ್ಯವನ್ನು ನೀನು ಕೊಟ್ಟಿರುವೆ, ನನಗೆ ಮಾತ್ರ ಇದುವರೆಗೆ ಕೊಡಲಿಲ್ಲ. ಓರ್ವ ತಮ್ಮನಾದಂತಹ ಲಕ್ಷ್ಮಣ ಕಾಡಿನಲ್ಲಿರುವಾಗ ನಿನ್ನ ಪಾದ ಪೂಜೆಯನ್ನು ಮಾಡಿ ಪಾದ ಸೇವೆಯನ್ನು ಮಾಡಿ ಆತ ಧನ್ಯನಾದ. ಅದೇ ರೀತಿಯಾಗಿ ನಂದಿ ಗ್ರಾಮದಲ್ಲಿದ್ದು ನಿನ್ನ ಪಾದುಕೆಯ ಪೂಜೆಯನ್ನು ಮಾಡಿ ಭರತನೂ ಧನ್ಯನಾದ. ಅಷ್ಟಕ್ಕೂ ಭಾರತವ ಈ ಶತ್ರುಘ್ನನೇ ನನಗೆ ಅವಕಾಶ ಕೊಡು ಎಂದು ಹೇಳಿದ ಕ್ಷಣ ಅಸ್ತು ಅಸ್ತು ಎನ್ನುವ ಹಾಗೆ ಅವಕಾಶವನ್ನು ಅನುಗ್ರಹವನ್ನು ಮಾಡಿದವನಿದ್ದಾನೆ. ಹೊರಗಡೆಯ ಮಂಗಳಾಂಗಿಯನ್ನು ಮಂಗಳ ಗೀತೆಯನ್ನು ಹಾಡುತ್ತಾ ಇದ್ದಾರೆ. ಆದರೆ ಆ ಕಡೆಯಲ್ಲಿ ಬ್ರಾಹ್ಮಣವಂತರು ಮಂತ್ರಘೋಷವನ್ನು ಮಾಡುತ್ತಾ ಇದ್ದಾರೆ. ವಾಯುದ್ಯ ರವ ಕೇಳಿಸುತ್ತಾ ಇದೆ, ತಡ ಮಾಡುವುದಲ್ಲ, ಮುಂದುವರಿಸುವ. ಇಲ್ಲೇ ಸನಿಹರಲ್ಲಿ ವಿಡಾರವನ್ನು ಕೂಡಿ ವಿಶ್ರಾಂತಿಯನ್ನು ಪಡೆದ